ಹಲೋ, ನಾ ಕೂತ್ಕೋಬೋದಾ? ಸೋಮವಾರದಿಂದ ನೀವು ನನ್ನ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತೀರಾ ಅಂತ ನಮ್ಮ ಎಂ ಡಿ ಫೋನ್ ಮಾಡಿ ಹೇಳಿದ್ರು. ಅದನ್ನೇ ಈ ಲೆಟರ್ನಲ್ಲೂ ಬರೆದಿದ್ದಾರೆ. ಹೌದು, ನಮ್ಮ ಕಂಪನಿ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆ 9:30, ಆದ್ರೆ ನೀವು ಬಂದಿರೋದು ಸಂಜೆ 5:30. ಅದು ನನ್ನ ಮೈಸೂರಿಗೆ ಬರೋ ನನಗೆ ತಪ್ಪು ಕಾರಣ ಹೇಳೋದು ಇಷ್ಟ ಆಗಲ್ಲ. ಸೋಮವಾರ ಬರ್ತೀನಿ ಅಂತ ಹೇಳಿದ್ಮೇಲೆ 9:30 ಇಲ್ಲಿರ್ಬೇಕಿತ್ತು. ಈ ರೀತಿ ತಲೆ ತಗ್ಸೋದು ನನಗಿಷ್ಟ ಆಗಲ್ಲ. ಈ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಲ್ಲ ಅನ್ಕೊಂಡಿದ್ದೀನಿ. ಅದು ನಿಮ್ ಟೇಬಲ್, ಇಲ್ಲಿ ನೀವು ನನ್ನ ಅಸಿಸ್ಟೆಂಟ್, ನಾನು ಹೇಳೋದನ್ನ ಮಾಡೋದಷ್ಟೇ ನಿಮ್ ಕೆಲಸ. ಗೊತ್ತಾಯ್ತಾ? ಬಾಯ್ ಬಿಟ್ಟು ಹೇಳ್ರಿ. ಗೊತ್ತಾಯ್ತು. ಆಫೀಸ್ ಕೆಲಸ ಮುಗಿಯೋದಕ್ಕೆ ಇನ್ನೂ 1/2 ಗಂಟೆ ಇದೆ. ಪಕ್ಕದಲ್ಲೇ ನಮ್ಮ ಪ್ರೊಡಕ್ಷನ್ ಪ್ಲಾಂಟ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಮಿಸ್ಟರ್. ನೋ ಮಿಸ್ಟರ್ ಬಿಸ್ನೆಸ್, ಓನ್ಲಿ ಸರ್, ಸರ್ ಅಂತಾನೆ ಕರಿಬೇಕು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ ಸರ್. ಇಲ್ಲಿ ನೋಡಿ, ನಾಳೆಯಿಂದ ಆಫೀಸಿಗೆ ಬರುವಾಗ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ಬನ್ನಿ. ಸರಿ ಸರ್. ವಾವ್ ಬ್ಯೂಟಿ, ಎಲ್ಲ ಓಕೆ, ಆದ್ರೆ ಹೈಟ್ ಸ್ವಲ್ಪ ಜಾಸ್ತಿ ಯಾಕೆ? ಆದ್ರೂ ನನಗಿದು ಓಕೆ. ಹೈ, ಐ'ಮ್ ಚೇರನ್. ವಾಟ್ ಚೇರನ್? ಮೈ ನೇಮ್. ಓ, ಐ ಆಮ್ ಬಿಂದುಶ್ರೀ. ಹೊಸದಾಗಿ ಜನರಲ್ ಮ್ಯಾನೇಜರ್ ಗೆ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ದೆ. ಆಮ್ ಐ ರೈಟ್? ಯೆಸ್, ಯು ಆರ್ ರೈಟ್. ದಟ್ ಇಸ್ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಚೇರನ್. ನನಗೆ ಯಾವ್ಯಾವ ಪ್ರಾಡಕ್ಟ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ. ಪ್ರೊಡಕ್ಷನ್ ಪ್ಲಾನ್ ಪ್ರಾಡಕ್ಟ್ ಬಂದಿದ್ದೀರಾ? ಹೌದು. ನೀವೊಬ್ಬರೇ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಅದೇ ನಾನು ನಿಮ್ ಜೊತೆಗಿದ್ರೆ 1/2 ಗಂಟೆ ಜಸ್ಟ್ ಹಾಫ್ ಎನ್ ಅವರ್ ಅಲ್ಲಿ ಎಲ್ಲ ತೋರಿಸಿ ಅರ್ಥ ಮಾಡಿಸ್ಬಿಡ್ತೀನಿ. ಬರಲ? ಓ, ದಟ್ಸ್ ಮೈ ಪ್ಲೇಜರ್ ಸರ್. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಹೈಟ್ ನನಗೆ ಓಕೆ ಅಂತ. ವಾಟ್ ಪ್ಲಾನ್ ನೋಡೋಣ ಮಾಂದೆ. ನೋಡಿ ಬಿಂದು, ನಾವು ಯಾವ ಕೆಲಸನು ಬೇಗ ಮುಗಿಸ್ಬಾರ್ದು. ಲೇಟ್ ಆಗಿ ಮುಗಿಸ್ದಷ್ಟು ಆ ಕೆಲಸಕ್ಕೆ ಬೆಲೆ ಜಾಸ್ತಿ. ಅಲ್ಲಿ ನಿಮ್ ಜಿಎಂ ಆಗಲೇ ಮನೆಗೆ ಹೋಗ್ಬಿಟ್ರು. ಆದ್ರೆ ನಾನು ಹೋಗ್ತೀನಿ. ಬಟ್ ನಾ ಹೋಗ್ಬೇಕು ಚೇರನ್, ನಾ ಅವ್ರನ್ನ ಫಾಲೋ ಮಾಡ್ಬೇಕು. ಬಾಯ್ ಬಿಂದು. ಬಿಂದು, ಹೇ, ಜನಕ್ಕೆ ಯಾರನ್ನ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ಲ. ಲಗೇಜ್ ತಗೊಂಡು ಒಳಗ್ ಕರ್ಕೊಂಡು. ಸರಿನಮ್ಮ, ಬಾಮ್ಮ ಒಳಗೆ. ಹಾಯ್ ಪುಟ್ಟಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನೇನ್ ಆಫೀಸ್ಗೆ ಹೋಗಲ್ವಾ? ಹೋಗ್ಬೇಕು, ಬಟ್ ನಲ್ಲಿ ನೀರೇ ಬರ್ತಾ ಇಲ್ಲ. ಹಾಗಂತ ತಲೆ ತುಂಬಾ ಬ್ಲಾಂಕೆಟ್ ಕವರ್ ಮಾಡ್ಕೊಂಡು ಮೌತ್ ಆಗದನ್ ಪ್ಲೇ ಮಾಡಿದ್ರೆ ನಲ್ಲಿನಲ್ಲಿ ನೀರ್ ಬಂದ್ಬಿಡ್ತಾ? ಟೈಮ್ ಎಷ್ಟು ಗೊತ್ತಾ? ಎಷ್ಟು? 9:10. ನಮ್ ಬಾಸೇ ಮಾಡ್ತಾರೆ. ನಿಮ್ ಬಾಸ್ ಆಗ್ಲೇ ಆಫೀಸ್ಗೆ ಹೋಗಾಯ್. ಆಗ್ಲೇ ಹೋದ್ರ? ಅವ್ರು ಸ್ನಾನ ಮಾಡ್ಲಿಲ್ವ? ಅವರು ಅವರೇ ಬೋರ್ವೆಲ್ ಇಂದ ನೀರ್ ತಂದು ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಅಯ್ಯೋ, ಬೋರ್ವೆಲ್ ಇಲ್ಲದೆ ಹೇಳ್ಬಿಟ್ಟಿ ನಾನ್ ಹೋಗಿ ನೀರ್ ತಗೊಂಬರ್ತೀನಿ. ನೀನ್ ತರ ಅವಶ್ಯಕತೆ ಇಲ್ಲ, ನಿಮ್ ಬಾಸ್ ತಂದಿರೋ ನೀರೇ ಇನ್ನೂ ನಮ್ ಸ್ನಾನದ ಮನೆಯಲ್ಲಿದೆ. ಹೋಗಿ ಸ್ನಾನ ಮಾಡೋಗು. ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೇನು ಡಿಸೈಡ್ ಮಾಡೋದಕ್ಕಾಗಲ್ಲ. ಇನ್ನೊಂದ್ 10 ನಿಮಿಷ ಬಿಟ್ಟು ಫೋನ್ ಮಾಡಿ, ನಾನ್ ಬರೋದಕ್ಕಾಗುತ್ತೋ ಇಲ್ವೋ ತಿಳಿಸ್ತೀನಿ. ಓಕೆ ದೆನ್, ಬಾಯ್. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಏನ್ರಿ ಸ್ವಲ್ಪ ಲೇಟ್ ಆಯ್ತು? 9:00 ಬರೋ ಕೆಲಸಕ್ಕೆ 11:00 ಬಂದಿದ್ದೀರಾ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಯಾವ ಕೆಲಸನು ಸರಿಯಾಗಿ ಕಲಿಯೋದಕ್ಕೆ ಆಗಲ್ಲ. ಮೈಂಡ್ ಇಟ್ ಸರ್. ಮೋಟರ್ ಕೆಟ್ಟ ಹೋಗಿ ಮನೇಲಿ ನೀರೇ ಇರ್ಲಿಲ್ಲ. ಸ್ನಾನ ಮಾಡದೇ ಇದ್ರೆ ನಂಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಿಮ್ ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ? ಸ್ನಾನ ಮಾಡೋದಕ್ಕೆ ಮೈಸೂರಿಂದ ಮಂಗಳೂರಿಗೆ ಬರ್ಬೇಕಿತ್ತ? ಸಾರಿ ಸರ್, ಮತ್ತೆ ಈ ರೀತಿ ಮಿಸ್ಟೇಕ್ ಮಾಡಲ್ಲ ಸರ್. ಆಹಾ, ಏನ್ ಕಲ್ತಿಲ್ಲ ಅಂದ್ರೂ ಇದೊಂದು ಚೆನ್ನಾಗಿ ಕಲ್ತಿರ್ತೀರ. ಹೋಗಿ ಕೆಲಸ ನೋಡ್ರಿ ಸರ್. ನಾನು ಇವತ್ತು ಸ್ನಾನ ಮಾಡೋದಕ್ಕೆ ನೀವು ತಂದಿಟ್ಟಿದ್ದ ನೀರನ್ನೇ ಯೂಸ್ ಮಾಡಿದೆ. ಥ್ಯಾಂಕ್ ಯು ಸರ್. ಸರ್ ಏನ್ರಿ ನಿಮ್ ರಗಳೆ? ಈ ಡ್ರೆಸ್ ಚೆನ್ನಾಗಿದೆಯಾ ಸರ್? ನಾನ್ ಸೆನ್ಸ್ ರೀ, ನಿಮ್ ತಲೆನಲ್ಲಿ ಬುದ್ಧಿನೇ ಇಲ್ವೇನ್ರಿ? ನೀವು ಹಾಕೊಂಡಿರೋ ಡ್ರೆಸ್ ಚೆನ್ನಾಗಿದೆಯಲ್ವಾ ಅಂತ ಹೇಳಕ್ ನಾನೇ ನಿಮ್ ಕಾಸ್ಟ್ಯೂಮ್ ಡಿಸೈನರ. ಹಾಗಲ್ಲ ಸರ್, ನಾಳೆಯಿಂದ ಆಫೀಸಿಗೆ ಬರುವಾಗ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬನ್ನಿ ಅಂತ ನೀವ್ ಹೇಳಿದ್ರಿ. ಹೌದು, ಆದ್ರೆ ಡ್ರೆಸ್ ಮಾಡ್ಕೊಂಡು ಬಂದ ನನ್ನ ಹತ್ರ ಓಕೆ ಮಾಡಿಸಿ ಅಂತ ಹೇಳಲಿಲ್ಲ. ಅದೇ ಸರ್,
ಈ ಡ್ರೆಸ್ ಡೀಸೆಂಟ್ ಆಗಿದೆಯಾ ಸರ್? ರೀ ಪ್ಲೀಸ್, ನನ್ನ ತಲೆ ತಿನ್ಬೇಡಿ, ಹೋಗಿ ಕೆಲಸ ನೋಡಿ. ಹಲೋ ಸರ್, ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಓಕೆ ಶಂಕರ್, ಹಾಗಾದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಬಂದು ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ಹೇಳ್ಬಿಡಿ. ನಿಮ್ಮ ಕಂಪನಿ ಜೊತೆ ಡೀಲ್ ಮಾಡೋದಕ್ಕೆ ತುಂಬಾ ಖುಷಿ ಪಟ್ರು ಸರ್. ಓ ಥ್ಯಾಂಕ್ ಯು, ನಾನು ಅವ್ರ ಜೊತೆ ವೇಟ್ ಮಾಡ್ತಿರ್ತೀನಿ ಸರ್. ಓಕೆ ಬಾಯ್. ರೀ ಬನ್ರಿ ಇಲ್ಲಿ. ಇದರಲ್ಲಿ ನಮ್ಮ ಕಂಪನಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಡೀಟೇಲ್ಸ್ ಇದೆ. ಇದರಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ ಡೀಟೇಲ್ಸ್ ಇದೆ. ಎರಡನ್ನು ಸ್ಟಡಿ ಮಾಡಿ ಜನರಲ್ ನೋಟ್ಸ್ ರೆಡಿ ಮಾಡಿ. ಓಕೆ.